ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಅಕ್ಷಯ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಅಲ್ಲಿ ಡೈಲಿ ವ್ಲಾಗ್ ಯಾವ್ದೇ ಕಂಟೆಂಟ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ನಾನು ಓದ್ ವಿಡಿಯೋಸ್ ಅಲ್ಲೆಲ್ಲ ಹೇಳಿದ್ದೆ ನಮ್ಮನೇಲಿ ವುಡ್ ವರ್ಕ್ ಮಾಡಿಸ್ತಾ ಇದೀವಿ ಅಂತ. ಇವಾಗ ಕಿಚನ್ ಮತ್ತೆ ಮಾಸ್ಟರ್ ಬೆಡ್ರೂಮ್ ಆಗಿರ್ಬೋದು ಅಥವಾ ರೂಮ್ಸ್ ಗಳಲ್ಲಿ ವುಡ್ ವರ್ಕ್ ಕಂಪ್ಲೀಟ್ ಆಗಿದೆ. ಒಂದು ಹಾಲ್ ಕೂಡ ಬಾಕಿ ಇದೆ. ಹಾಲ್ ಅಲ್ಲಿ ಬಾಕಿ ಇದೆ ವರ್ಕ್, ವುಡ್ ವರ್ಕ್ ಒಂದಿಷ್ಟು ಎಲ್ಲಿ ವರ್ಕ್ ಆಗಿದೆ ಅಂತ ಇವತ್ತು ತೋರಿಸ್ತೀನಿ. ಜಸ್ಟ್ ಇವತ್ತು ಕಿಚನ್ ಮಾತ್ರ ತೋರಿಸ್ತಾ ಇದೀನಿ. ಎಷ್ಟು ವರ್ಕ್ ಆಗಿದೆ, ಏನೆಲ್ಲ ಮಾಡಿದೀನಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಅದ್ರ ಜೊತೆಗೆ ನಾನು ಅಲೋವೆರಾಜೆಲ್ ನ ಪ್ರಿಪೇರ್ ಮಾಡಿ ಯಾವ ತರ ಸ್ಟೋರೇಜ್ ಮಾಡ್ತೀನಿ, ಹೇಗೆಲ್ಲ ಅಪ್ಲೈ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದೀನಿ. ಅದು ಕೂಡ ವಿಡಿಯೋಸ್ ಇದೆ, ನೀವು ನೋಡಬಹುದು. ಅಂಡ್ ವುಡ್ ವರ್ಕ್ ಅಷ್ಟು ಫುಲ್ಲಿ ಆಗಿ ಕಂಪ್ಲೀಟ್ ಆಗಿಲ್ಲ, ಹಾಗಾಗಿ ಮನೆಯೆಲ್ಲ ಕ್ಲೀನ್ ಆಗಿಲ್ಲ, ಸೊ ವಿಡಿಯೋ ಮಾಡಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಕಿಚನ್ ನ ತೋರ್ಸೋಣ ಅಂತ ಇಟಾಲಿಯನ್ ಕಿಚನ್ ಮಾಡಿಸಿದೀವಿ. ಆ ವರ್ಕ್ ಹೇಗೆಲ್ಲ ಆಗಿದೆ ಅಂತ ನಿಮ್ಗೆ ಇವತ್ತು ತೋರಿಸ್ತಾ ಇದೀನಿ. ವಿಡಿಯೋನ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಫ್ರೆಂಡ್ಸ್, ಇವತ್ತು ವಾರ್ಡ್ರೋಬ್ಗೆ ಬೇಕಾದಂತಹ ಡೋರ್ಸ್ನೆಲ್ಲ ರೆಡಿ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಎಲ್ಲ ಕಂಪ್ಲೀಟ್ ಆಗಿದೆ ಡೋರ್ಸ್ಗಳು. ಇಲ್ಲಿ ಸನ್ಮೇಕರ್ ಶೀಟ್ ಕೂಡ ಹಾಸಿದ್ದಾರೆ, ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ದು. ಮತ್ತು ಇಲ್ಲಿ ಕಿಚನ್ಗೆ ಬೇಕಾದಂತಹ ಡೋರ್ಸ್ಗಳು ಗ್ಲಾಸ್ಗೆ ಗ್ಯಾಪ್ ಬಿಟ್ಟಿದ್ದಾರೆ. ಇವೆಲ್ಲ ಬೆಡ್ರೂಮ್ಸ್ಗೆ ಬೇಕಾದಂತಹ ಪಿಂಕ್ ಕಲರ್ ವಾರ್ಡ್ರೋಬ್ ಡೋರ್ಸ್ಗಳು, ಇವೆಲ್ಲ ಮೇಲ್ ಸಜ್ಜಾದ ಮೇಲೆ ಹಾಕುವಂಥವು. ಅದಾದಮೇಲೆ ಇಲ್ಲಿ ಕಿಚನಿಗೆ ಬಂದರೆ, ಕಿಚನಿಗೆ ಇಲ್ಲಿ ಫೆವಿಕಲ್ ಕೂಡ ಇಟ್ಟಿದ್ದಾರೆ. ಸೊ ತುಂಬಾ ಫೆವಿಕಲ್ ಯೂಸ್ ಮಾಡಿದ್ದಾರೆ ಇವೆಲ್ಲ ಶೀಟ್ ಎಲ್ಲ ಫಿಕ್ಸ್ ಮಾಡೋದಕ್ಕೆ. ಇದು ಕಿಚನ್, ಕಿಚನಲ್ಲಿ ಇಟಾಲಿಯನ್ ಕಿಚನ್ ಕೂಡ ಮಾಡಿಸ್ತಾ ಇದ್ದೀವಿ, ನೋಡ್ಬೋದು. ಇಲ್ಲೆಲ್ಲ ಫುಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಮೇಲೆ ಸಜ್ಜಾದ ಮೇಲೆ ಇರುವಂಥ ಡೋರ್ಸ್ ಎಲ್ಲ ಕಂಪ್ಲೀಟ್ ಕೂಡ ಮಾಡಿದ್ದಾರೆ, ನೋಡ್ಬೋದು. ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಇದೆ. ನನಗೆ ಗ್ರೀನ್ ಆ್ಯಂಡ್ ವೈಟ್ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನಾನು ಈ ಕಲರ್ನ ಚೂಸ್ ಮಾಡಿದೆ. ಆ್ಯಂಡ್ ತುಂಬಾ ಬ್ರೈಟಾಗಿ ಕಾಣಿಸುತ್ತೆ ಕಿಚನ್. ಇಲ್ಲಿ ಕಿಚನ್ಗೆ ನೋಡ್ಬೋದು, ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ಸಾಮಾನುಗಳನ್ನ ಕಾಣೋ ಹಾಗೆ ಇಲ್ಲಿ ಗ್ಲಾಸ್ ಕೂಡ ಫಿಕ್ಸ್ ಮಾಡಿದ್ದೀವಿ. ಈ ಗ್ಲಾಸಲ್ಲಿ ಎಲ್ಲ ಐಟಮ್ಸು ಏನೇನು ಇಟ್ಟಿದ್ದೀವಿ ಅಂತ ಎಲ್ಲ ಕೂಡ ಕಾಣುತ್ತೆ. ಆದ್ದರಿಂದ ಗ್ಲಾಸ್ ಕೂಡ ಹಾಕಿದ್ದೀವಿ. ಗ್ಲಾಸ್ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ಪ್ಲೇನಾಗಿ ಮಾಡಿದರೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಗ್ಲಾಸ್ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಕೆಳಗೆ ಬಂದರೆ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಡ್ರಾಗಳೆಲ್ಲ ಮಾಡ್ತಾ ಇದ್ದಾರೆ, ನೋಡ್ಬೋದು. ಡ್ರಾಗಳಿಗೆ ವರ್ಕ್ ನಡೀತಾ ಇದೆ. ಕೆಳಗೆ ಫುಲ್ಲು ಡೋರ್ಸ್ ಎಲ್ಲ ಹಾಕಿಲ್ಲ, ಎಲ್ಲ ಐಟಮ್ಸು ಇಲ್ಲೇ ಇದೆ. ಅವಾಗ ವರ್ಕ್ ಮಾಡ್ತಾ ಇದ್ರು, ಅವಾಗ ನಾನೊಂದಿಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ, ನೋಡ್ಬೋದು. ಇನ್ನೂ ವರ್ಕು ಫುಲ್ಲಿ ಕಂಪ್ಲೀಟ್ ಆಗಿಲ್ಲ, ನಡೀತಾ ಇದೆ ಇನ್ನೂ ವರ್ಕ್, ನೋಡ್ಬೋದು. ಇಲ್ಲೆಲ್ಲ ಥಿಂಗ್ಸ್ ಎಲ್ಲ ಹಾಗೆ ಇದೆ. ಸೊ ಇಲ್ಲೊಂದು ಚಿಮಣಿ ಕೂಡ ಹಾಕಿದರೆ ವರ್ಕ್ ಕಂಪ್ಲೀಟ್ ಆಯಿತು. ಸೊ ನಾವಿನ್ನೂ ಚಿಮಣಿನ ಇಲ್ಲಿ ತಂದಿಲ್ಲ. ಇಲ್ಲಿ ನೋಡ್ಬೋದು, ಕಿಟಕಿ ಪಕ್ಕ ಚಿಮಣಿ ಹಾಕ್ತೀವಿ. ಮೇಲೆ ಅಡುಗೆ ಮಾಡೋದಂತ ಎಲ್ಲ ಒಗ್ಗರಣೆದೆಲ್ಲ ಹೀರ್ಕೊಳ್ಳೋವಂತಹ ಚಿಮಣಿ ಇರುತ್ತಲ್ವ, ಸೊ ಕಿಚನ್ ಚಿಮಣಿ, ಅದನ್ನು ಹಾಕ್ಸಿದ್ರೆ ವರ್ಕ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇಲ್ಲೆಲ್ಲ ಅದಾದ ನಂತರ ಇಲ್ಲಿ ವರ್ಕು ಫುಲ್ಲಿ ಕಂಪ್ಲೀಟ್ ಆಗಿದೆ. ಕೆಳಗೆ ಡೋರ್ಸ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೊಂದು ಚಿಮಣಿ ಬಾಕಿ ಇದೆ ಇಲ್ಲಿ ಈ ಸೈಡು, ಅದು ಚಿಮಣಿ ಹಾಕಿದರೆ ವರ್ಕ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ನಾನೇ ಇದನ್ನು ಚೂಸ್ ಮಾಡಿದ್ದು ಆ್ಯಕ್ಚುಲಿ ಕಿಚನ್ಗೆ ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್. ನನಗೆ ಈ ಕಲರ್ಸು ತುಂಬಾ ಇಷ್ಟ, ಮತ್ತು ನಮ್ಮನೆಗೆ ಫುಲ್ ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೆಲೆಕ್ಟ್ ಮಾಡಿದ್ವಿ. ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಅದೆಲ್ಲ ಶೀಟು ಹೊರಗೆ ಬರೆದ ಹಾಗೆ ವೈಟ್ ಕಲರಲ್ಲಿ ಪ್ಲಾಸ್ಟರ್ ಕೂಡ ಅಂಟಿಸಿದ್ದಾರೆ, ನೋಡ್ಬೋದು ಇಲ್ಲಿ ಕೆಳಗೆ. ಇದಾದ ವುಡ್ಡನ್ನೆಲ್ಲ ಕೊರೆದಿದ್ದು ಗ್ರೀನ್ ಕಲರ್ದು, ನೋಡ್ಬೋದು. ಗ್ರೀನ್ ಕಲರ್ ಅದೆಲ್ಲ ಪುಡಿ ಇಲ್ಲಿದೆ. ಅದು ಇವೆಲ್ಲ ಪ್ಲಾಸ್ಟಿಕ್ ಶೀಟ್ ಆಗಿರೋದ್ರಿಂದ ಗ್ರೀನ್ ಕಲರಲ್ಲಿ ಇತ್ತು. ಅದರದ್ದು ಧೂಳೆಲ್ಲ ನೋಡ್ಬೋದು ಇಲ್ಲಿ, ಗ್ರೀನ್ ಗ್ರೀನ್ ಆಗಿದೆ. ಸೊ ಎಲ್ಲ ವರ್ಕು ಕಂಪ್ಲೀಟ್ ಆಗಿದೆ, ಬಟ್ ಇಲ್ಲೊಂದು ಚಿಮಣಿ ಹಾಕಬೇಕು. ಚಿಮಣಿ ಹಾಕಿದರೆ ವರ್ಕ್ ಎಲ್ಲ ಕಿಚನ್ನು ರೆಡಿ ಆದಂಗೆ, ಇಟಾಲಿಯನ್ ಕಿಚನ್. ಈ ಕಾಂಬಿನೇಷನ್, ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನ್ನು ನಿಮಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇದಾದ ನಂತರ ನಾನು ಇವಾಗ ಅಲೋವೆರಾ ಜೆಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಏಕೆಂದರೆ ನಮ್ಮನೆಯಲ್ಲಿ ಅಲೋವೆರಾ ಪ್ಲ್ಯಾಂಟ್ ಇದೆ. ಸೊ ಅವಾಗವಾಗ ನಾನು ಅಲೋವೆರಾ ಜೆಲ್ನ ಪ್ರಿಪೇರ್ ಮಾಡ್ತೀನಿ. ಇವಾಗ ಇದೊಂದು ಅಲೋವೆರಾ ಎಸ್ಲನ್ನ ಕಿತ್ಕೊಂಬಂದು ನೀರಲ್ಲಿ ಹಾಕಿದ್ದೀನಿ. ಇದರಲ್ಲಿರುವಂಥ ವಿಷದ ಅಂಶ ಏನು, ಟಾಕ್ಸಿನ್ ಏನಿರುತ್ತಲ್ಲ, ಅದೆಲ್ಲ ಹೋಗಲಿಕ್ಕೆ ನಾನು ನೀರಲ್ಲಿ
ನೆನೆ ಹಾಕಿದ್ದೀನಿ. ಒಂದು ನೈಟ್ ಕೂಡ ನೆನೆ ಹಾಕ್ಬೋದು, ಅಥವಾ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಗಂಟೆ ನೆನೆ ಹಾಕಿದರೆ ಸಾಕು, ಅದರಲ್ಲಿರುವಂಥ ವಿಷದ ಅಂಶ ಹೊರಗೆ ಬರುತ್ತೆ. ಇವಾಗೆಲ್ಲ ನಾನು ಪೀಲ್ನ ನೀಟಾಗಿ ತೆಗೆದು ಮೇಲಿರುವಂತಹ ಸಿಪ್ಪೆನೆಲ್ಲ ನೀಟಾಗಿ ತೆಗೆದು ಇವಾಗ ಅಲೋವೆರಾ ಜೆಲ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀಟಾಗಿ ಅಲ್ಲಿ ಸೈಡಲ್ಲಿರುವಂಥ ಮುಳ್ಳಾಗಿರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಈ ತಿಂಗಳಿಗೆ ಒಂದು ಸರಿ ಈ ಥರ ಎಲ್ಲ ಅಲೋವೆರಾ ಜೆಲ್ನ ಪ್ರಿಪೇರ್ ಮಾಡ್ತೀನಿ. ಇಲ್ಲಿ ಮೇಲಿರುವಂಥ ಸಿಪ್ಪೆ ಆಗಿರ್ಬೋದು ಮತ್ತು ಅದನ್ನೆಲ್ಲ ತೆಗೆದು ಈ ಥರ ಲೋಳೆ ಅಂಶನೆಲ್ಲ ನಾನು ಇವಾಗ ತಗೊಳ್ತೀನಿ. ಇದರಲ್ಲಿರುವಂಥ ಈಗ ಗ್ರೀನ್ ಪೀಲ್ ಏನಿರ್ತಲ್ಲ ಅದನ್ನು ಕೂಡ ನಾನು ನೀಟಾಗಿ ಇಟ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಅಲೋವೆರಾ ಜೆಲ್ನ ನೀಟಾಗಿ ಈ ಥರ ಎಲ್ಲ ನೀಟಾಗಿ ಶೋಧಿಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನಾನು ಒಂದು ಸ್ಪ್ರೇ ಬಾಟಲಲ್ಲಿ ಸ್ಟೋರೇಜ್ ಮಾಡ್ತೀನಿ. ಸೊ ಬೆಳಗ್ಗೆ ಫೇಸ್ ವಾಶ್ ಮಾಡಿದಾಗ ಮತ್ತು ಸಂಜೆ ಫೇಸ್ ವಾಶ್ ಮಾಡಿದಾಗ ಫೇಸ್ಗೆ ಸ್ಪ್ರೇ ಮಾಡ್ಕೊಳ್ಳೋಕ್ಕೆ ಇವಾಗೆಲ್ಲ ನೀಟಾಗಿ ಶೋಧಿಸ್ತಾ ಇದ್ದೀನಿ ಅಲೋವೆರಾ ಜೆಲ್ನ. ಇದಾದ ನಂತರ ಪೀಲ್ನ ನೀಟಾಗಿ ಇವಾಗ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ತೀನಿ. ಇದನ್ನೆಲ್ಲ ಹೇರ್ಸ್ಗೆ ಅಪ್ಲೈ ಮಾಡೋಕ್ಕೆ ಈ ಪೀಲ್ನೆಲ್ಲ ನೀಟಾಗಿ ರುಬ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ತೀನಿ. ನನಗೆ ಯಾವಾಗ ತಲೆ ಸ್ನಾನ ಮಾಡಬೇಕು ಅನಿಸುತ್ತೋ ಆವಾಗ ಇದನ್ನು ಅಪ್ಲೈ ಮಾಡಿ 120 ಮಿನಿಟ್ಸ್ ಬಿಟ್ಟು ಆಮೇಲೆ ಹೇರ್ ವಾಶ್ ಕೂಡ ಮಾಡ್ತೀನಿ. ಇವಾಗ ಸ್ಪ್ರೇ ಬಾಟಲ್ಗೆ ಅಲೋವೆರಾ ಜೆಲ್ನ ಫಿಲ್ ಮಾಡ್ತಾ ಇದ್ದೀನಿ. ಸೊ ನೀವು ಮಾರ್ನಿಂಗ್ ಅಥವಾ ನೈಟ್ ಅಲೋವೆರಾ ಜೆಲ್ನ ಫೇಸ್ಗೆ ಸ್ಪ್ರೇ ಮಾಡಿದರೆ ಸಾಕು, ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆ ಆಗಿರ್ಬೋದು, ಡಾರ್ಕ್ ಸ್ಪಾಟ್ಸ್ ಎಲ್ಲನ್ನ ಹೋಗ್ಸೋಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ. ಇದಾದ ನಂತರ ನಾನು ಆವಾಗಲೇ ರುಬ್ಬಿಟ್ಕೊಂಡಿರುವಂತಹ ಪೀಲ್ ಏನಿರುತ್ತಲ್ಲೋ ಸಿಪ್ಪೆದು ಅದನ್ನು ಇವಾಗ ಒಂದು ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ಇದನ್ನು ನೀವು ಒಂದು 15 ದಿನ ಸ್ಟೋರೇಜ್ ಮಾಡ್ಬೋದಷ್ಟೇ ಫ್ರಿಜ್ಜಲ್ಲಿ. ಇದನ್ನು ಬೇಗ ಯೂಸ್ ಮಾಡಿದರೆ ಒಳ್ಳೆಯದು ನನ್ನ ಪ್ರಕಾರ. ಇವಾಗ ಇದನ್ನು ನೀಟಾಗಿ ಸ್ಟೋರೇಜ್ ಮಾಡ್ತೀನಿ. ಸೊ ಇವಾಗೆಲ್ಲ ಕಂಪ್ಲೀಟ್ ಆಯಿತು ನೋಡಿ, ಜ್ಯೂಸು 1¼ ಬಾಟಲ್ ಜ್ಯೂಸ್ ಬಂದಿದೆ. ಸೊ ಇವಾಗೆಲ್ಲ ಮಾಡಿದಂತಹ ಥಿಂಗ್ಸ್ನೆಲ್ಲ ಇವಾಗ ನೀಟಾಗಿ ಉಪಯೋಗಿಸಿದಂಥ ಥಿಂಗ್ಸ್ನ ತೊಳೆ ಹೋಗಿ ನೋಡ್ಕೊಂಬಂದ್ರಲ್ವಾ. ಇಷ್ಟು ನಾನು ಇವತ್ತಿನ ಅಲೋವೆರಾ ಜೆಲ್ ಮತ್ತೆ ಇಟಾಲಿಯನ್ ಕಿಚನ್ ಬಗ್ಗೆ ವಿಡಿಯೋನ ಮಾಡಿದ್ದೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಅಶ್ವಿನಿ ಅಕ್ಷಯ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.